ನೀವು ಒಂದು ಮನೆ ಬೈ ಮಾಡೋ ವಿಷಯದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಮನೆ ತಗೊಳ್ಬೇಕಂದಾಗ ನಮಗೆ ಎಷ್ಟು ಬೇಕೋ ಆ ರೀತಿಯ ಒಂದು ಮನೆ ತಗೊಂಡ್ರೆ ಒಳ್ಳೇದು. ನಮ್ಮ ಫ್ರೆಂಡ್ ಹೇಳ್ದ, ನಮ್ಮ ವೈಫ್ ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದಕ್ಕೋಸ್ಕರ ನಾನು ದೊಡ್ಡದಾಗಿ ಮನೆ ತಗೊಳ್ತೀನಿ, ಅಷ್ಟು ದೊಡ್ಡದಾಗಿ ತಗೊಳ್ತೀನಿ, ಅಷ್ಟು ಖರ್ಚು ಮಾಡಿ ಮಾಡ್ತೀನಿ, ಅಷ್ಟು ದೊಡ್ಡ ಬಂಗಲೆ ಮಾಡಿಸ್ತೀನಿ, ಅಷ್ಟು ದೊಡ್ಡ ದುಡ್ಡು ಖರ್ಚು ಮಾಡಿ ಇಂಟೀರಿಯರ್ ಮಾಡಿಸ್ತೀನಿ, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಎಷ್ಟು ನೆಸೆಸರಿ ಇದೆಯೋ ಅಷ್ಟು ಮಾತ್ರ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನೀವು ಒಂದು ಮನೆ ತಗೊಳೋದು ಇಂಪಾರ್ಟೆಂಟ್ ಅಲ್ಲ, ನಾಳೆ ಅದನ್ನು ಮೇಂಟೈನ್ ಮಾಡೋದಕ್ಕೂ ನಿಮ್ಮಲ್ಲಿ ಕಾಸು ಇರಬೇಕು. ಯಾಕಂದ್ರೆ ನಾಳೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಮತ್ತೆ ರಿಪೇರಿ ಬಂದಾಗ ಅದು ದುಡ್ಡಿರಬೇಕು. ಒಂದು 10 ವರ್ಷ 15 ವರ್ಷ ಆಗಿದ್ಮೇಲೆ ನಿಮ್ಮ ಇನ್ಕಮ್ ಡೌನ್ ಆದಾಗ ನಿಮ್ಮ ಮನೆಯನ್ನು ಮೇಂಟೈನ್ ಮಾಡೋದಕ್ಕೆ ನಿಮ್ಮಲ್ಲೇ ಹಣ ಇರೋದಿಲ್ಲ. ಯಾಕಂದ್ರೆ ಇವತ್ತೇನೋ ಹಣ ಇದೆ ಅಂದ್ಬಿಟ್ಟು ನಾವು ದೊಡ್ಡ ಮನೆ ತಗೊಂಡು ದೊಡ್ಡ ರೀತಿಯಲ್ಲಿ ಇಂಟೀರಿಯರ್ ಮಾಡಿಸಿ ದೊಡ್ಡ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು, ನಾಳೆ ಅದೇ ಮನೇನ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅಷ್ಟು ಹಣ ಇರೋದೇ ಇಲ್ಲ. ಆದ್ರಿಂದ ನಿಮಗೆ ಎಷ್ಟು ಬೇಕೋ, ನಿಮಗೆ ಸಿಂಗಲ್ ಬೆಡ್ರೂಮ್ ಬೇಕಾ, ನಿಮ್ಮಲ್ಲಿರೋದು ಇಬ್ಬರೇನಾ, ಸಿಂಗಲ್ ಬೆಡ್ರೂಮ್ ತಗೊಳ್ಳಿ. 2 ಬೆಡ್ರೂಮ್ ಬೇಕಂದ್ರೆ 2 ಬೆಡ್ರೂಮ್ಗೆ ಹೋಗಿ. ನಮ್ಮಲ್ಲಿ 3 ಬೆಡ್ರೂಮ್ ತಗೋಬೇಕು, 4 ಬೆಡ್ರೂಮ್ ತಗೋಬೇಕು, 5 ಬೆಡ್ರೂಮ್ ತಗೊಳ್ಬೇಕು ಅಂತ ಅನ್ನೆಸರಿ ಆಗಿ ನಿಮ್ಮ ಹಣನ ಸ್ಪೆಂಡ್ ಮಾಡ್ಕೋಬೇಡಿ. ಎಷ್ಟೋ ಮನೆಗಳಲ್ಲಿ 2 ಬೆಡ್ರೂಮ್, 1 ಬೆಡ್ರೂಮ್ ಎಲ್ಲ ಖಾಲಿನೇ ಇರುತ್ತೆ, ಆ ಬೆಡ್ರೂಮ್ನ ಯೂಸೇ ಮಾಡೋದಿಲ್ಲ, ಆದ್ರೂ ಕೂಡ ಆ ಬೆಡ್ರೂಮ್ನ ತಗೊಂಡಿರ್ತಾರೆ. ಏನಕ್ಕೆ ತಗೊಂಡಿರ್ತಾರೆ, ಸುಮ್ಮನೆ EMI ಪೇ ಮಾಡೋದಕ್ಕೆ ತಗೊಂಡಿರ್ತಾರೆ. ಅದರಿಂದ ಜೀವನ ಪೂರ್ತಿ EMI ಕಟ್ಕೊಂಡು ಜೀವನದಲ್ಲಿ ಬೇರೆ ರೀತಿ ಯಾವ ರೀತಿ ಎಂಜಾಯ್ ಮಾಡಲ್ಲ. ಸುಮ್ಮನೆ ಬೆಡ್ರೂಮ್ನ 4 ಬೆಡ್ರೂಮು, 5 ಬೆಡ್ರೂಮು, 6 ಬೆಡ್ರೂಮ್ ಮನೆ ತಗೊಂಡಿರ್ತಾರೆ, ಅದರಲ್ಲಿ 2 ಬೆಡ್ರೂಮ್ 3 ಬೆಡ್ರೂಮ್ ಯೂಸೇ ಮಾಡೋದಿಲ್ಲ. ಆ ಥರ ಪ್ಲಾನ್ ಮಾಡಿದಾಗ ನಿಮ್ಮಲ್ಲಿರುವ ಹಣನೂ ಲಾಸ್ ಆಗುತ್ತೆ, ಅಲ್ಲಿರುವ ಹಣನೂ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಾಳೆ ನಿಮಗೆ ಮುಂದೆ ಕಷ್ಟ ಅಂದಾಗ ನೀವು ನಿಮ್ಮ ಮನೆಯೇ ಮಾರಬೇಕಾಗುತ್ತೆ. ಆ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಮನೆಗೆ ಎಷ್ಟು ಬೇಕೋ, ನಿಮಗೆ ಎಷ್ಟು ಬೇಕೋ, ಅದೇ ರೀತಿಯಲ್ಲಿ ಒಂದು ಮನೆ ತಗೊಳೋದು ತುಂಬ ಸೂಕ್ತ. ಕೆಲವು ಸಲ ನಾವು ಮನೆ ತಗೊಳ್ಬೇಕು ಅಂತಲೂ ಕೂಡ ಯೋಚನೆ ಮಾಡಬೇಕು. ಕೆಲವು ಸಲ ಈಗ ಮನೆ ತಗೊಳ್ಳೋದು ಲೈಫಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟು, ಮತ್ತು ದೊಡ್ಡ ಲೈಫಲ್ಲಿ ದೊಡ್ಡ ಗೋಲು. ಅದರಿಂದ ನಮಗೆ ಸುಮಾರು ನೆಕ್ಸ್ಟ್ 10 ವರ್ಷ, 15 ವರ್ಷ, 20 ವರ್ಷ ನಮ್ಮ ಅಕೌಂಟಲ್ಲಿ, ನಮ್ಮ ಜೋಬಲ್ಲಿ ಹಣನೇ ಇಲ್ದಿರಬಹುದು. ಯಾಕಂದರೆ ನಮ್ಮ ಜೀವನದಲ್ಲಿ ನೆಕ್ಸ್ಟ್ 10 ವರ್ಷ 15 ವರ್ಷ ನಾವು EMI ಕಟ್ಕೊಂಡು ಹೋಗ್ತಾ ಇರಬೇಕು. 20,000 30,000 EMI ಕಟ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಲೈಫಲ್ಲಿ ನೀವು ಎಂಜಾಯ್ ಮಾಡೋದು ಯಾವಾಗ, ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಬೇರೆ ಗೋಲ್ಸ್ನ ಅಚೀವ್ಮೆಂಟ್ ಮಾಡೋದೇ ಯಾವ ರೀತಿಯಲ್ಲಿ, ಅದು ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಆ ಟೈಮಲ್ಲಿ ನಾವೇನು ಮಾಡಬೇಕು, ಬಾಡಿಗೆ ಮನೇಲಿ ಇದ್ರೆ ನಾವು ನಡೆಯುತ್ತಾ, ಬಾಡಿಗೆ ಮನೇಲಿ ಇದ್ಕೊಂಡೇ ನಾವು ನಿಧಾನವಾಗಿ ಒಂದು ಸ್ವಂತ ಮನೆ ಕಟ್ಕೊಳ್ಬೋದಾ, ನಮ್ಮಲ್ಲಿ ಹಣ ಇದ್ದಾಗ ನಾವು ಒಂದು ಮನೆ ತಗೊಳ್ಬೋದಾ, ಇಲ್ಲ ಅಂದರೆ ಬೇರೆ ದೂರದಲ್ಲಿ ಒಂದು ಮನೆ ತಗೊಳ್ಬೋದಾ, ಕಡಿಮೆ ಬಜೆಟ್ಗೆ ಒಂದು ಮನೆ ತಗೊಳ್ಬೋದಾ, ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಮಾತ್ರ ನಾವು ಫೈನಾನ್ಷಿಯಲ್ ಆಗಿ ಸಕ್ಸಸ್ಫುಲ್ ಕಾಣೋಕ್ಕಾಗುತ್ತೆ, ಮತ್ತು ನಮ್ಮ ಲೈಫಲ್ಲೂ ಕೂಡ ಬೇರೆ ಗೋಲ್ಸ್ನ ನಾವು ಖಂಡಿತವಾಗಿ ಅಚೀವ್ಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಒಂದು ಮನೆಗೆ 1 ಕೋಟಿ ಹಾಕ್ಬಿಟ್ರೆ ಏನು ಬೇರೆದಕ್ಕೆ ನಮ್ಮಲ್ಲಿ ಹಣನೇ ಇರೋದಿಲ್ಲ. ಆಗ ಏನು ಮಾಡಬೇಕು, ಬೇರೆ ಎಲ್ಲ ಗೋಲ್ಸ್ ಏನಿರುತ್ತೆ ಲೈಫಲ್ಲಿ ನಾವು ಅದನ್ನು ಅಚೀವ್ಮೆಂಟ್ ಮಾಡೋದಕ್ಕಾಗಲ್ಲ. ಮನೇಲಿರೋರೆಲ್ಲನೂ ಶಾಪ ಆಗ್ತಿರ್ತಾರೆ, ಇವು ಮನೆ ತೊಗೊಂಬಿಟ್ರು, ಇದರಿಂದ ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲೂ ಟ್ರಿಪ್ ಹೋಗೋಕ್ಕಾಗ್ತಾಯಿಲ್ಲ, ಅದನ್ನೊಂದು ಮಾಡೋಕ್ಕಾಗಲ್ಲ, ಇದೊಂದು ಮಾಡೋಕ್ಕಾಗಲ್ಲ, ಅಲ್ಗೋಗೋಕ್ಕಾಗಲ್ಲ, ಇಲ್ಗೋಗೋಕ್ಕಾಗಲ್ಲ, ಪ್ರತಿಯೊಂದು ತಿಂಗಳು ನಾವು ದುಡ್ದಿರೋದಿಲ್ಲ, ಎಲ್ಲನೂ ಮನೆಗೆ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಮೈಂಡಿಗೆ ಬಂದ್ಬಿಡುತ್ತೆ. ಆದ್ದರಿಂದ ನಾವು ಮನೆ ತಗೊಳ್ಬೇಕು ಇಲ್ಲೋ ಬೇಡ ಅಂತಲೂ ಕೂಡ ನೀವು ಡಿಸೈಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಧಾನವಾಗಿ ತಗೊಳ್ಬೋದು, ಇಲ್ಲಾಂದರೆ ದೂರದಲ್ಲಿ ತಗೊಳ್ಬೋದು, ಕಡಿಮೆ ಬಂಡವಾಳದಲ್ಲಿ ತಗೊಳ್ಬೋದು. ಅದನ್ನು ನೀವು ಪ್ಲಾನ್ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಆ ರೀತಿಯಲ್ಲಿ ಮಾಡಿದಾಗ ಲಾಂಗ್ ಟರ್ಮಲ್ಲಿ ನಿಮ್ಮ ಲೈಫಲ್ಲಿ ಯಾವುದೇ ಗೋಲ್ಸ್ ಇದ್ರೂ ಕೂಡ ನೀವು ಖಂಡಿತವಾಗಿ ನೀವು ಅಚೀವ್ಮೆಂಟ್ ಮಾಡ್ಬೋದು.